वेलकम बैक टू मै चानल वीडियो फ्रेंड्स कबाब यहाँ नोडक हाफ के जी हाफ के जी चिकन हाकि कबाब तोर्सको तुम गरी गरी आगे तुम टेस्ट आगे अद्क बेत इंग्रीडियंट्स बंद नोडक इष्टे नोड़ी बंद अंगड़ी तेजु चिकन कबाब पौडर नेक्स्ट बंद एर मोटे शुंठि बेल्लुळ्ळि पेस्ट उप्पु बंद जास्ती हाकबार्दु स्वल्प लाइटी नोडिकोंडु यहा प्रमाणदल्लि हाकोबेकु नोडिकोळ्ळि नानु तोर्सिकोड्तीनि ई मेथडल्लि नीवु माडि तुंबा टेस्ट आगिरुत्ते ईग बंदु नानु अर्ध के जि चिकन तगोंडिदीनि अर्ध के जि चिकनिगे ईग ओंदु प्याकेट बंदु नावु 10 ರೂಪಾಯಿ ಸಿಗುತ್ತೆ 10 ರೂಪಾಯಿದು ಒಂದು ಪ್ಯಾಕೆಟ್ ನಾವು ತೇಜ್ ಮಸಾಲಾ ಪೌಡರ್ ಕಬಾಬ್ ಮಸಾಲಾ ಪೌಡರ್ ಹಾಕಾಯಿತು ನೆಕ್ಸ್ಟ್ ಬಂದು ಉಪ್ಪು ನೋಡ್ಕೊಂಡು ಹಾಕ್ಕೊಂಡು ನೋಡಿ ನಾನು ಇಷ್ಟೇ ಹಾಕ್ತಾ ಇದೀನಿ ಯಾಕಂದ್ರೆ ಈ ಪೌಡರ್ ಅಲ್ಲಿ ಬಂದು ಉಪ್ಪಿನ ಅಂಶ ಇರುತ್ತೆ ಅದರಿಂದ ನೋಡ್ಕೊಂಡು ನಾವು ಉಪ್ಪು ಹಾಕಬೇಕಾಗುತ್ತೆ ಈಗ ಅರ್ಧ ಕೆಜಿ ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಂದು ಸಾಕು ನೋಡ್ಕೊಳ್ಳಿ ಮುಕ್ಕಾಲ್ ಸ್ಪೂನ್ ತಗೊಂಡಿದ್ದೀನಿ ನಾನು ಯಾಕಂದ್ರೆ ಇದರಲ್ಲಿ ಕೂಡ ಉಪ್ಪಿನ ಅಂಶ ಇರುತ್ತೆ ಆಮೇಲೆ ಅರ್ಧ ಕೆಜಿ ಗೆ ಎರಡು ಮೊಟ್ಟೆ ಒಡೆದು ನಾವು ಇದರಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಈಗ ನಾನು ಮೊಟ್ಟೆ ಒಡೆದು ಹಾಕ್ತಾ ಇದೀನಿ ಎರಡು ಮೊಟ್ಟೆ ಒಡೆದು ಅರ್ಧ ಕೆಜಿ ಗೆ ನೆನಪಿಟ್ಕೊಳ್ಳಿ ಎರಡು ಮೊಟ್ಟೆಯನ್ನ ಒಡೆದು ಹಾಕಬೇಕು ಇದು ಹಾಕಿ ಒಂದು ಕಾಲ್ ಗಂಟೆಗಳ ಕಾಲ ಕಾಲ್ ಗಂಟೆಗಳ ಕಾಲ ಚೆನ್ನಾಗಿ ನಾವು ಕಲಸಿ ಇಟ್ಬಿಡಬೇಕು ನೋಡಿ ಕಾಲ್ ಗಂಟೆಗಳ ಕಾಲ ಚೆನ್ನಾಗಿ ನಾವು ಕಲಸಿ ಇಟ್ಬಿಡಬೇಕು ನೀವು ಕೈಯಿಂದ ಕಲಸಿ ಇನ್ನು ಒಳ್ಳೆದು ಕೈ ಚೆನ್ನಾಗಿ ವಾಶ್ ಮಾಡ್ಕೊಂಡು ಕೈಯಿಂದ ಕಲಸಿ ನೀವು ಒಂದು ಹಾಫ್ ಆನ್ ಅವರ್ ಸ್ಟೋರೇಜ್ ಮಾಡಿ ಇಟ್ರೆ ಕೂಡ ಇನ್ನು ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಈಗ ಬಂದು ನಾನು ಕೈಯಿಂದ ಹಾಕಿ ಚೆನ್ನಾಗಿ ಕಲಸಿ ಇಟ್ಬಿಟ್ಟಿದ್ದೀನಿ ನೆನಪಿಟ್ಕೊಳ್ಳಿ ನೀವು ಸ್ವಲ್ಪ ಖಾರ ಆಗುತ್ತೆ ಅಂತಲ್ಲ ನೀವು ಯೋಚನೆ ಮಾಡಬಾರದು ಕೈಯಿಂದನೇ ಚೆನ್ನಾಗಿ ನೀವು ಕಲಸಿ ಈ ತರ ಒಂದು ಹಾಫ್ ಆನ್ ಅವರ್ ಕಾಲ ನೀವು ಚೆನ್ನಾಗಿ ನೆನೆಯಲು ಬಿಡಿ ಆಮೇಲೆ ನೀವು ಚೆನ್ನಾಗಿ ಎಣ್ಣೆ ಕಾದ ನಂತರ ಒಂದೊಂದಾಗಿ ಬಿಟ್ರೆ ಸೂಪರ್ ಆಗಿ ಗರಿಗರಿಯಾಗಿ ಬರುತ್ತೆ ಆಮೇಲೆ ಈ ಚಿಕನ್ ಕೂಡ ಅಷ್ಟೇ ಒಂದೊಂದು ದಪ್ಪ ದಪ್ಪವಾಗಿ ಬರುತ್ತೆ ನೆನಪಿಟ್ಕೊಳ್ಳಿ ಅರ್ಧ ಕೆಜಿ ಗೆ ಎರಡು ಮೊಟ್ಟೆ ಹಾಕಬೇಕು ಆಮೇಲೆ ಮುಕ್ಕಾಲ್ ಸ್ಪೂನ್ ಇಂಜಿ ಪೇಸ್ಟ್ ಅದಾಕಬೇಕಾಗುತ್ತೆ ನೆಕ್ಸ್ಟ್ ಉಪ್ಪು ಬಂದು ಒಂದು ಕಾಲ್ ಭಾಗ ಹಾಕಿದ್ದೀನಿ ಅಷ್ಟೇ ನೋಡಿಕೊಂಡು ನೀವು ಸಮ ಪ್ರಮಾಣದಲ್ಲಿ ಎಲ್ಲ ಹಾಕಬಾರ್ದು ಸುಮ್ಮನೆ ಒಂದು ಸ್ವಲ್ಪ ನಾನು ಯಾವ ಥರ ತೋರಿಸಿದ್ದೀನೋ ಆ ಥರ ನಿಮ್ಮ ಮೆಥಡಲ್ಲಿ ನೀವು ಮಾಡಿ ಈಗ ಬಂದು ಇದು ಎಣ್ಣೆ ಹಾಕಿ ಉರಿಯುವಾಗ ನಾನು ತೋರಿಸ್ಕೊಡ್ತೀನಿ ನೆನಪಿಟ್ಕೊಳ್ಳಿ ನಿಮ್ಮ ತಟ್ಟೆ ಹಾಕಿ ಮುಚ್ಚಬಾರ್ದು ಹಾಗೆ ಇಡಬೇಕಾಗುತ್ತೆ ತಟ್ಟೆಯಿಂದ ಮುಚ್ಚಬೇಡಿ ಓಕೆ ಫ್ರೆಂಡ್ಸ್ ಇದು ಉರಲಿ ನೆಕ್ಸ್ಟ್ ಬಂದು ನಾನು ನಿಮಗೆ ಯಾವ ಥರ ಅಂತ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಈಗ ಬಂದು ಹಾಫ್ ಆನ್ ಅವರ್ ಆಗಿದೆ ಚೆನ್ನಾಗಿ ಊರಿದೆ ಕಬಾಬ್ಗೆ ಮಿಕ್ಸ್ ಮಾಡಿದ್ವಲ್ವ ಅದೆಲ್ಲ ಚೆನ್ನಾಗಿ ಊರಿದೆ ಈಗ ಬಂದು ಬಾಂಡ್ಲಿಯಲ್ಲಿ ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಟಿದ್ದೀನಿ ಇದು ಬಂದು ಕಬಾಬ್ ಮಾಡಿರ್ತಕ್ಕಂಥ ಎಣ್ಣೆನೇ ನೀವೊಂದು ತ್ರೀ ಟೈಮ್ಸ್ ಯೂಸ್ ಮಾಡಿಬಿಟ್ಟು ಆಮೇಲೆ ಆಯಿಲ್ನ ಬಿಸಾಕ್ಬಿಡ್ಬೋದು ಬೇರೆ ಯಾವುದೇ ಸಾಂಬಾರ್ಗಾಗಲಿ ಬೇರೆ ಯಾವುದೇ ಪಲ್ಯಗಳಿಗಾಗಲಿ ನೀವು ಯೂಸ್ ಮಾಡಬೇಡಿ ಎಣ್ಣೆನ ಕಬಾಬ್ಗೆ ಅಂದರೆ ಕಬಾಬ್ಗೆ ಅಂತ ಎತ್ತಿಕ್ಬಿಡಿ ಒಂದು ಟೂ ಆ್ಯಂಡ್ ತ್ರೀ ಟೈಮ್ಸ್ ಯೂಸ್ ಮಾಡಿಬಿಟ್ಟು ನೀವು ಆಮೇಲೆ ಎಣ್ಣೆನ ಬಿಸಾಕ್ಬಿಡಿ ನೋಡಿ ಫ್ರೆಂಡ್ಸ್ ಈಗ ಬಂದು ಎಣ್ಣೆ ಕಾಯ್ತಾ ಇದೆ ಎಣ್ಣೆ ಕಾದ್ಮೇಲೆ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡಿ ಎಣ್ಣೆ ಕಾಯ್ದಿದೆ ಚೆನ್ನಾಗಿ ಕಾದಿದೆ ನೋಡಿ ನಮ್ಗೆ ಗೊತ್ತಾಗ್ತಾ ಇದೆ ನೋಡಿ ಆಯಿಲ್ ಚೆನ್ನಾಗಿ ಕಾದಿದೆ ಈಗ ಏನು ಮಾಡಬೇಕು ಅಂದರೆ ಈ ಥರ ಸಾರ್ ಸೌಟ್ ಎತ್ಕೊಂಡು ಚೆನ್ನಾಗಿ ಕಲಸಿ ನಾನು ಇಟ್ಟಿದ್ದೀನಿ ಈಗ ಒಂದೊಂದು ಪೀಸ್ ಬಂದು ನಾವು ಹಾಕ್ಬೇಕಾಗುತ್ತೆ ಒಂದೊಂದು ಪೀಸ್ ಹಾಕ್ಬೇಕಾದ್ರೆ ಅದ್ರಲ್ಲಿ ಸ್ವಲ್ಪ ನೋಡಿ ಗ್ರೇವಿ ಐಟಮ್ ಗ್ರೇವಿ ಥರ ಇದೆಯಲ್ವಾ ಅದನ್ನು ಸೇರಿ ಈಗ ನಾವು ಹಾಕಬೇಕು ಸಿಮ್ ಬಂದು ಕಮ್ಮಿ ಇಟ್ಕೊಳ್ಳಿ ಸಿಮ್ ಕಮ್ಮಿ ಇಟ್ಕೋಬೇಕು ನಾನು ಎಣ್ಣೆ ಕಮ್ಮಿ ಇರೋದ್ರಿಂದ ನಾನು ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ತೀನಿ ಯಾಕಂದರೆ ಜಾಸ್ತಿ ಹಾಕೋದಿಲ್ಲ ನೋಡ್ಕೊಳ್ಳಿ ಈಗ ಫೋರ್ ಪೀಸಸ್ ಆಗಿ ಎಣ್ಣೆಯಲ್ಲಿ ಹಾಕಬೇಕು ಈಗ ಸಿಮ್ ಕಮ್ಮಿ ಇಟ್ಕೊಂಡು ನಿಧಾನವಾಗಿ ತಿರುಗಿಸ್ಬೇಕು ನಿಧಾನವಾಗಿ ತಿರುಗಿಸ್ಕೊಂಡು ಮೊಟ್ಟೆ ಹಾಕಿರೋದ್ರಿಂದ ಪೀಸಸ್ ಬಂದು ಚೆನ್ನಾಗಿ ದಪ್ಪ ದಪ್ಪ ನಮಗೆ ಉಬ್ಬಿ ಬರುತ್ತೆ ನೋಡಿ ಈಗ ಬಂದು ಸಿಮ್ ಸ್ವಲ್ಪ ಹೈ ಫ್ಲೇಮಲ್ಲಿ ಇಕ್ಕೋಬೇಕು ಈಗ ಚೆನ್ನಾಗಿ ಹೈ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಮಾಡಬೇಕು ಸೂಪರಾಗಿರುತ್ತೆ ಮಕ್ಕಳಿಗೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಲಾಲಿಪಾಪ್ ಚಿಕನ್ ಥರನೇ ಇರುತ್ತೆ ಸೇಮ್ ಲಾಲಿಪಾಪ್ ಚಿಕನ್ ಕಬಾಬ್ ಬರುತ್ತಲ್ವ ಆ ಥರ ಸೇಮ್ ಇರುತ್ತೆ
ನೋಡಿ ಈ ತರ ಮಾಡಬೇಕು ಹಾಗೆ ಕಲಸಿ ತಿರುಗಿಸಿ ತಿರುಗಿಸಿ ನಿಧಾನವಾಗಿ ಈ ತರ ತಿರುಗಿಸ್ಕೊಬೇಕಾಗುತ್ತೆ ಈ ತರ ತಿರುಗಿಸ್ಕೊಬೇಕು ಆ ಫ್ರೆಂಡ್ಸ್ ನೋಡಿ ಈಗ ರೆಡಿ ಆಗಿದೆ ಕಬಾಬ್ ಫುಲ್ ಕಂಪ್ಲೀಟ್ ಆಗಿ ಚೆನ್ನಾಗಿ ಬಾಯಿಲ್ ಆಗಿದೆ ಈ ಡಿಸ್ಟೆನ್ಸ್ ಅಲ್ಲಿ ಇದ್ದರೆ ಸಾಕು ಈಗ ನಾವು ಎತ್ತಿ ಬಿಡೋಣ ಮಕ್ಕಳಿಗೆ ಈ ತರ ಲೆಗ್ ಪೀಸ್ ಹಾಕಿ ನಾವು ಈ ತರ ಮಾಡ್ಕೊಡೋದ್ರಿಂದ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬಾ ಚೆನ್ನಾಗಿ ಇರುತ್ತೆ ಒಳ್ಳೆ ಅಮೇಜಿಂಗ್ ಟೇಸ್ಟ್ ಕೂಡ ಕೊಡುತ್ತೆ ಈ ತರ ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ನಾನು ಟ್ರೈ ಮಾಡಿದ ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ಕಮೆಂಟ್ ತಿಳಿಸಿ ನೋಡಿ ಫ್ರೆಂಡ್ಸ್ ಯಾವ ತರ ಆಗಿದೆ ಅಂತ ನೀವು ಮೊಟ್ಟೆ ಮಾತ್ರ ಸೇರಿಸ್ತೀರಾ ಇರೋದನ್ನ ಮಾತ್ರ ಮರಿಬೇಡಿ ಅದು ಚೆನ್ನಾಗಿ ಕ್ರಿಸ್ಪಿ ಆಗಿ ಚೆನ್ನಾಗಿ ಬರುತ್ತೆ ಕಬಾಬ್ ಈಗ ಬಂದು ನಾನು ಒಂದು ಬೌಲ್ ಅಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದೀನಿ ನೋಡಿ ಈಗ ಬಂದು ನೆಕ್ಸ್ಟ್ ಸಿಮ್ ಕಮ್ಮಿ ಸಾರಿ ಸಿಮ್ ಕಮ್ಮಿ ಅಲ್ಲ ಇದೆ ಕಮ್ಮಿ ಇಟ್ಬಿಟ್ಟು ಎತ್ತಬೇಕು ಕಮ್ಮಿ ಇಟ್ಬಿಟ್ಟು ನಾವು ಹಾಕಬೇಕಾಗುತ್ತೆ ಈಗ ಕಬಾಬ್ ಅಲ್ಲಿ ಕಲಸಿರತಕ್ಕಂತಹ ಒಂದೊಂದು ಪೀಸ್ ನೇ ನಾವು ತೆಗೆದು ಗ್ರೇವಿ ಜೊತೆಗೆ ಹಾಗೆ ಹಾಕಣ ಒಂದೊಂದು ಪೀಸ್ ತೆಗೆದು ತೆಗೆದು ಹಾಕಣ ಇದೇ ಎಣ್ಣೆಯಲ್ಲೇ ಆರಾಮಾಗಿ ಮಾಡ್ಬೋದು ನೀವು ಎಣ್ಣೆ ಬಂದು ಜಾಸ್ತಿ ಹಾಕೋಬೇಡಿ ಆ ನೋಡ್ಕೊಳ್ಳಿ ಈಗ ಈ ಗ್ರೇವಿ ಜೊತೆನೆ ನೀವು ಇದು ಗ್ರೇವಿ ಬಂದು ಏನು ವೇಸ್ಟ್ ಆಗೋದಿಲ್ಲ ಅದೇನು ಗ್ರೇವಿ ಅಂದರೆ ಮೊಟ್ಟೆದ ಗ್ರೇವಿ ನೋಡಿ ಅದನ್ನು ನೀವು ಮೇಲೆ ಕೂಡ ಈ ಥರ ಹಾಕ್ಕೋಬೋದು ಈ ಥರ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡೋದ್ರಿಂದ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನೋಡಿ ನಾನು ಹಾಕ್ತಾ ಇದ್ದೀನಿ ಅದ್ರ ಮೇಲೇ ಇಷ್ಟೇ ಫ್ರೆಂಡ್ಸ್ ತುಂಬ ಈಸಿನೇ ಕಬಾಬ್ ಮಾಡೋದು ಈ ಥರ ಒಂದು ರೆಸಿಪಿ ಮನೇಲಿ ಟ್ರೈ ಮಾಡಿ ನೋಡಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಂದ ದೊಡ್ಡವರವರೆಗೂ ಇದು ತುಂಬ ಇಷ್ಟಪಟ್ಟು ತಿಂತಕ್ಕಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಗರಿ ಗರಿಯಾಗಿ ಬಂದಿದೆ ಈಗ ಬಂದು ನಿಧಾನವಾಗಿ ಈ ಕಡೆ ತಿರುಗಿಸ್ಬಿಟ್ಟು ಆಮೇಲೆ ನೀವು ಹೈ ಫ್ಲೇಮಲ್ಲಿ ಇಕ್ಕಿ ನಿಧಾನವಾಗಿ ತಿರುಗಿಸಿ ನೆಕ್ಸ್ಟ್ ಬಂದು ಹೈ ಫ್ಲೇಮಲ್ಲಿ ಇಕ್ಕಬೇಕಾಗುತ್ತೆ ಉರಿ ಬಂದು ದೊಡ್ಡದಾಗಿ ಚೆನ್ನಾಗಿ ಬೇಯ್ತಾ ಇದೆ ಚೆನ್ನಾಗಿ ಬ್ರೌನ್ ಕಲರ್ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ನೋಡ್ಕೊಳ್ಳಿ ಈ ಥರ ಚೆನ್ನಾಗಿ ಇರುತ್ತೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ಕೆ ಎಫ್ ಸಿ ಅಲ್ಲಿ ಮಾಡ್ತಾರಲ್ವಾ ಆ ಥರನೇ ಇರುತ್ತೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅವರು ಇದೇ ಥರನೇ ಟ್ರೈ ಮಾಡೋದು ಏನಂದರೆ ಸ್ವಲ್ಪ ಖಾರ ಜಾಸ್ತಿ ಸ್ಪೈಸಿಯಾಗಿ ಮಾಡ್ತಾರೆ ನಾವು ಮಕ್ಕಳು ತಿನ್ನೋದ್ರಿಂದ ಅಷ್ಟೊಂದು ಖಾರವಾಗಿ ಮಾಡೋದಿಲ್ಲ ನೀವು ಬೇಕು ಅಂದರೆ ಇದ್ರ ಜೊತೆ ಖಾರದ ಪುಡಿ ಕೂಡ ನೀವು ಮಿಕ್ಸ್ ಮಾಡ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ ಅದು ಆಪ್ಷನ್ಸು ಖಾರದ ಪುಡಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡಿ ಈಗ ಇನ್ನು ಸ್ವಲ್ಪ ಬೆಂದರೆ ಆಗೋಯ್ತು ಇದು ಎರಡನೇ ಟ್ರಿಪ್ ಹಾಕಿರೋದು ನೋಡಿ ಫ್ರೆಂಡ್ಸ್ ಈಗ ಬಂದು ಸಿಮ್ ಕಮ್ಮಿ ಇಟ್ಟಿದ್ದೀನಿ ಈಗ ಬಂದು ನೋಡೋಣ ಅಂತ ನೋಡಿ ಫ್ರೆಂಡ್ಸ್ ಇನ್ನು ಸ್ವಲ್ಪ ಈ ಡಿಸ್ಟೆನ್ಸಲ್ಲಿ ಇದ್ರೇ ಸಾಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಮುರ್ಮುರ್ಮುರ ಅಂತ ಇರುತ್ತೆ ಒಂಥರ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಇದು ಇದರದ್ದು ಸ್ಪೆಷಾಲಿಟಿ ಏನು ಅಂದರೆ ಈಗ ನೀವು ಮಧ್ಯಾಹ್ನ ಮಾಡಿದ್ರೆ ಈವ್ನಿಂಗ್ ತಿಂದರೆ ಕೂಡ ಅದೇ ಥರ ಮುರ್ಮುರ ಅನ್ನೋದು ಇದರಿಂದ ಹೋಗೋದಿಲ್ಲ ಒಂಥರ ಕ್ರಿಸ್ಪಿಯಾಗೇ ಇರುತ್ತೆ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಯಾವ ಥರ ಇದೆ ಅಂತ ಇಷ್ಟೇ ಫ್ರೆಂಡ್ಸ್ ತುಂಬ ಈಸಿ ತುಂಬ ಸಿಂಪಲ್ ಆದರೆ ವೆರಿ ವೆರಿ ಟೇಸ್ಟಿ ಓಕೆ ಫ್ರೆಂಡ್ಸ್ ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಸಿ ಯು ನೆಕ್ಸ್ಟ್ ವಿಡಿಯೋ ಬಾಯ್.